PWD ಕಾಂಟ್ರಾಕ್ಟರ್ಸ್ ಗಳು ಸುಯಿಸೈಡ್ ಮಾಡ್ಕೊಳ್ತಿದ್ದಾರೆ ಅವರು ಬಿಲ್ ಗಳು ಕೊಡಲಿಲ್ಲ ಅಂತ ಹೇಳಿ ಸುಯಿಸೈಡ್ ಮಾಡ್ಕೊಳ್ತಾರೆ ಆ ಬಿಲ್ ಕೊಡೋದಿಕ್ಕೆ 40% ನೀವು ಆಗ್ಲೇ ಕೇಳಿದ್ರಿ ಪುರುಷೋತ್ತಮ 40% ಕಮಿಷನ್ ಅಂತ ಅದನ್ನ ಸ್ಪಷ್ಟೀಕರಣ ಮಾಡಿ ಎನ್ಕ್ವೈರಿ ಮಾಡಿ ಯಾರು 40% ತಗೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ಲಿ ತಗೊಂಡಿಲ್ಲ ಅಂದ್ರೆ ತಗೊಂಡಿಲ್ಲ ಅಂತ ಹೇಳಿ ತಗೊಂಡಿದ್ದಾರೆ ಅಂತ ಹೇಳಿ ಒಬ್ಬ ಅಧ್ಯಕ್ಷ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ನಿಮ್ಮ ಮೇಲೆ ಅಪಾದನೆ ಮಾಡ್ತಾನೆ ಅಂದ್ರೆ ಶುಡ್ ಯು ನಾಟ್ ಕಮ್ ಔಟ್ ಕ್ಲೀನ್ ನಾವು ಹೇಳ್ತೀವಿ ಕೊಟ್ಟಿದ್ದಾರೆ ಅಂತ ಹೇಳ್ತೀವಿ ಆದ್ರೆ ನೀವು ಆಡಳಿತ ನಡೆಸೋರು ಹೇಳಬೇಕು ಇಲ್ಲಪ್ಪ ನಾವು ಕೊಟ್ಟಿಲ್ಲ ಯಾರು ತಗೊಂಡಿಲ್ಲ ಅಂತ ಹೇಳಬೇಕು ಇಲ್ಲ ತಗೊಂಡಿದ್ದಾರೆ ಅವರು ಶಿಕ್ಷೆ ಮಾಡ್ತೀನಿ ಅಂತ ಹೇಳಬೇಕು ಯಾವುದನ್ನು ಹೇಳಲಿಲ್ಲ ಅಂದ್ರೆ ನಾವು ಖಂಡಿತವಾಗಿ ನಿಮ್ಮ ಮೇಲೆ ನಾವು ಅನುಮಾನ ಪಡ್ತೀವಿ ನೀವು ತಗೊಳ್ತಾ ಇದ್ದೀರಿ ಅಂತ ಹೇಳಿ ನಾವು ಖಂಡಿತವಾಗಿ ನಾವು ಇಡಿ ರಾಜ್ಯದ ಜನ ಅದನ್ನ ಅರ್ಥೈಸಿಕೊಳ್ಳುತ್ತಾರೆ ಅಂತ ಹೇಳಿ ಹೇಳಬೇಕಾಗುತ್ತೆ ಆಮೇಲೆ ಇನ್ನೊಂದು ಯಾಕೆಂದ್ರೆ ಬಜೆಟ್ ಕೊಡ್ತಾ ಇದ್ದಾರೆ ಅಂತ ಇವೆಲ್ಲ ಹೇಳುತ್ತಿದ್ದೀನಿ ನಮ್ಮಲ್ಲಿ ವಿಶ್ವವಿದ್ಯಾನಿಲಯ ಮಾಡ್ದು ನಾನು ಅವತ್ತು ಉನ್ನತ ಶಿಕ್ಷಣ ಸಚಿವನಾಗಿದ್ದೆ ತುಮಕೂರಿಗೆ ಏನಾದರೂ ಒಂದು ಕೊಡುಗೆ ಕೊಡಬೇಕು ಅಂತ ಹೇಳಿ ಎಸ್ಎಂ ಕೃಷ್ಣ ಅವರು ತುಮಕೂರಿಗೆ ಬಂದಾಗ ಅವರ ಕೈಲಿ ಪ್ರಕಟಣೆ ಮಾಡಿಸ್ತು ಅಂದಿನ ಎಸ್ಪಿ ಆಫೀಸ್ ನ ಉದ್ಘಾಟನೆ ಮಾಡ್ದು ಅವತ್ತೇ ಅಲ್ಲಿ ಚೀಟಿ ಕೊಟ್ಟುಬಿಟ್ಟು ನೀವು ಹೇಳಿ ಅನೌನ್ಸ್ ಮಾಡಿ ಅಂತ ಏನು ಮಾಡೋದು ಹೆಂಗೆ ಹೆಂಗೆ ಮಾಡೋದು ಅಂದ್ರು ಇಲ್ಲ ಸರ್ ನೀವು ಅನೌನ್ಸ್ ಮಾಡಿ ನಾನೆಲ್ಲ ಆಸ್ ಎ ಪೋರ್ಟ್ಫೋಲಿಯೋ ಮಿನಿಸ್ಟರ್ ನಿಮ್ಮನ್ನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಮಾಡಿ ನಿಮ್ಮನ್ನೇನು ಹಣ ಕೇಳೋದಿಲ್ಲ ನಮ್ಮ ಹತ್ರ ಹಣ ಇದೆ ಇಲಾಖೆಯಲ್ಲಿ ಅಂತೇಳಿ ನಾವು ಮಾಡ್ದು ಇವತ್ತಿನ ತನಕ ಆ ಯೂನಿವರ್ಸಿಟಿ ಯಾವ ಸ್ಥಿತಿಯಲ್ಲಿದೆ ಅದಕ್ಕೆ ಹಣ ಕೊಡಲಿಲ್ಲ ಕಟ್ಟಡ ಕಟ್ಟಲಿಲ್ಲ ಯಾವುದೋ ಎರಡು ಬಿಲ್ಡಿಂಗ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ನಲ್ಲಿ SCPTSP ಇಂದ ಗ್ರ್ಯಾಂಟ್ ಕೊಡೋದು ಬಿಟ್ಟರೆ ಇಲ್ಲಿ ತನಕ ಆ ತುಮಕೂರು ವಿಶ್ವವಿದ್ಯಾನಿಲಯ ವಿಶ್ವವಿದ್ಯಾನಿಲಯ ಅಂತ ಬರಲಿಲ್ಲ ಅದರಿಂದ ನಾನು ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡೋದು ಈ ಬಜೆಟ್ನಲ್ಲಿ ಸ್ಪೆಷಲ್ ಗ್ರ್ಯಾಂಟ್ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ನೀವು ಕೊಡಲೇಬೇಕು ಇಲ್ಲದೇ ಇದ್ದರೆ ಅದು ಸಾಯುತ್ತೆ ಆ ವಿಶ್ವವಿದ್ಯಾನಿಲಯ ನಾವು ಮಾಡಿದ್ದೀವಿ ಅಂತ ಸಾಯಿಸ ಕೊಟ್ಟಿದ್ದೀರಾ ಅಂತ ನಿಮ್ಮಲ್ಲಿ ಆಪಾದನೆ ಮಾಡಬೇಕಾಗುತ್ತೆ ಕಾಂಗ್ರೆಸ್ನವರು ಮಾಡಿದ್ದಾರೆ ಅಂತೇಳಿ ನೀವು ಅದನ್ನು ಸಾಯಿಸ್ತಾ ಇದ್ದೀರಿ ಅಂತೇಳಿ ಆಪಾದನೆ ಮಾಡಬೇಕಾಗ್ತದೆ ಅದಕ್ಕೋಸ್ಕರ ನಾನು ಒತ್ತಾಯ ಮಾಡ್ತೇನೆ ಅವರಿಗೆ ಈ ಬಾರಿ ಬಜೆಟ್ನಲ್ಲಿ ನಮಗೆ ಸ್ಪೆಷಲ್ ಗ್ರ್ಯಾಂಟ್ ತುಮಕೂರಿಗೆ ಕೊಡಬೇಕು ಮತ್ತು ವಿಶ್ವವಿದ್ಯಾನಿಲಯಕ್ಕೆ ಕೊಡಬೇಕು ತುಮಕೂರಿಗೆ ನಾವು 250 ಕೋಟಿ ಕೊಟ್ಟಿದ್ದೋ ಬಜೆಟ್ನಲ್ಲಿ ಮುನ್ಸಿಪಲ್ ಕಾರ್ಪೊರೇಷನ್ಗೆ ಅದನ್ನು ವಿತ್ಡ್ರಾ ಮಾಡೋದು ನಾವು ಕುಮಾರಸ್ವಾಮಿ ನಾವು ಜೊತೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಜೆಟ್ನಲ್ಲಿ ಅಲೊಕೇಶನ್ ಕೊಟ್ಟಿದ್ದು ತುಮಕೂರಿಗೆ ತುಮಕೂರು ಕಾರ್ಪೊರೇಷನ್ಗೆ 250 ಕೋಟಿ ಕೊಟ್ಟಿದ್ದು ಅದನ್ನೆಲ್ಲ ನಂತರ ಅವರು ಸರ್ಕಾರಕ್ಕೆ ಬಂದ ಮೇಲೆ ವಿತ್ಡ್ರಾ ಮಾಡೋದು ಇದೆಲ್ಲ ಯಾರಿಗೆ ಒಬ್ಬರಿಗೆ ಕಾಂಗ್ರೆಸ್ನವ್ರು ಕೊಡೋದಲ್ಲಲ್ವ ಕಾಂಗ್ರೆಸ್ನವ್ರಿಗೆ ಕೊಡ್ತೀವ ನಾವು ಈ ಊರಿಗೆ ಕೊಡ್ತೀವಿ ತುಮಕೂರಿಗೆ ಕೊಡ್ತೀವಿ ಅಭಿವೃದ್ಧಿಗೆ ಕೊಡ್ತೀವಿ ಅದನ್ನು ಯಾಕೆ ನೀವು ಪಕ್ಷಾತೀತವಾಗಿ ಕೊಡೋದನ್ನು ನೀವು ಪಕ್ಷದ ಉದ್ದೇಶ ಇಟ್ಕೊಂಡು ನಿಲ್ಲಿಸ್ತೀರಾ ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಒತ್ತಾಯ ಮಾಡ್ತೀನಿ ನಮಗೆ ಸ್ಪೆಷಲ್ ಗ್ರ್ಯಾಂಟ್ ಕೊಡಿ ಎತ್ತಿನೊಳಗೆ ಹಣ ಕೊಡಿ ತುಮಕೂರು ವಿಶ್ವವಿದ್ಯಾನಿಲಯಕ್ಕೆ ಹಣ ಕೊಡಿ ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಇಷ್ಟು ವಿಚಾರ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀನಿ